ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಕೆಆರ್ ಪೇಟೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಹತಾಶೆಯ ಹೇಳಿಕೆ ಕೇವಲ ತಮಾಷೆ, ವಿರೋಧಿಗಳ ಆರ್ಭಟದ ಹೇಳಿಕೆಯನ್ನು ನೋಡಿ ತಮಾಷೆ ಮಾಡಿದ್ದಾರೆ. ಇನ್ನು ಎಣಿಕೆವರೆಗೂ ಕಾದು ನೋಡಿ, ಫಲಿತಾಂಶದ ದಿನ ಗೊತ್ತಾಗುತ್ತೆ. ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಖಚಿತ ಅಂತ ಕೆಆರ್ ಪೇಟೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಕೆಆರ್ ಪೇಟೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಿಪಿ ಯೋಗೇಶ್ವರರ ಹತಾಶೆಯ ಹೇಳಿಕೆ ಕೇವಲ ತಮಾಷೆ, ವಿರೋಧಿಗಳ ಆರ್ಭಟದ ಹೇಳಿಕೆಯನ್ನು ನೋಡಿ ತಮಾಷೆ ಮಾಡಿದ್ದಾರೆ ಅಷ್ಟೇ. ಎಣಿಕೆವರೆಗೂ ಕಾದು ನೋಡಿ, ಫಲಿತಾಂಶದ ದಿನ ಗೊತ್ತಾಗುತ್ತೆ. ಮೂರೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾರೆ, ಗೆಲುವು ಖಚಿತ ಅಂತ ಕೆಆರ್ ಪೇಟೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಕೆಆರ್ಪೇಟೆ ಸಹಕಾರ ಸಪ್ತಾಹ 75ನೇ ವರ್ಷದ ವಜ್ರ ಮಹೋತ್ಸವ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಅಕ್ಕಿಯ ಬೆಳಗ್ಗೆ ಈ ಸಂದರ್ಭದಲ್ಲಿ ಐದು ಎತ್ತರ ಸಾರ್ವಜನಿಕರು ಭೇಟಿಯಾಗಿದ್ದು ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಹಲವಾರು ಜನರ ಸಮಸ್ಯೆಗೆ ನಾನು ತಾಲೂಕು ಆಡಳಿತ ಇಒ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಬೇರೆ ಇಲಾಖೆ ಅಧಿಕಾರಿಗಳಿಗೆ ಏನೇನು ಸಮಸ್ಯೆ ಬಂದಿದೆ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಅವರೆಲ್ಲ ಪರಿಹಾರವನ್ನು ಮಾಡಬೇಕು. ಆಗದೇ ಇದ್ದಲ್ಲಿ ಏನಾದರೂ ಕಾನೂನು ಬಾಹಿರವಾಗಿದ್ದರೆ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅಥವಾ ಜಿಲ್ಲಾಡಳಿತಕ್ಕೆ ರೆಕಮೆಂಡ್ ಮಾಡೋದಿದ್ರೆ ಮಾಡಿ ನನ್ನ ಗಮನಕ್ಕೆ ಬರ್ತದೆ. ಈಗ ರೈತ ಸಮುದಾಯದಲ್ಲಿ ಕೆಲವು ಭಾಳ ಪ್ರಮುಖವಾದ ಸಮಸ್ಯೆಗಳು ಬಂದಿದ್ದಾರೆ. ಕೆಲವು ಕೆರೆ ಒತ್ತುವರಿ ಮತ್ತು ಎಂಕ್ವೈರಿ ಮಾಡೋದು ಅನಧಿಕೃತವಾಗಿಲ್ಲ ಕೆಲಸ ಮಾಡಿದ್ದೆ, ಅದನ್ನೆಲ್ಲನೂ ಸಿ ಎನ್ ಎನ್ ನಿಗಮಕ್ಕೂ ಸಹ ತನಿಖೆ ಮಾಡೋಕ್ಕೆ ನಾನು ಹೇಳಿದ್ದೆ. ತಹಸೀಲ್ದಾರರು ಯಾವ್ಯಾವ ಮಾಡಲಿಕ್ಕೆ ಸಾಧ್ಯ, ಅದನ್ನು ಕೆಲವ್ರಿಗೆ ಸೈಟ್ ಪ್ರಾಬ್ಲಮ್ ಇದ್ದಾರೆ ಸ್ಥಳೀಯವಾಗಿ ಹೊಸಬೇನಲ್ಲಿ, ಅದರದ್ದು ಒಂದು ಮೀಟಿಂಗ್ ಮಾಡಿ ಅಧ್ಯಕ್ಷರು ಸಿ ಇಒ ಮತ್ತು ಸದಸ್ಯರ ಜೊತೆ ಜಿಲ್ಲಾಡಳಿತಕ್ಕೆ ಅದನ್ನು ಕಳಿಸ್ಲಿಕ್ಕೆ ಹೇಳಿದೆ. ಈ ಥರದ ಅನೇಕ ಸಮಸ್ಯೆಗಳಿಗೆ ಬಂದಿದೆ. ನಾನು ಇನ್ನು ಮುಂದೆ ಯಾವಾಗಲೇ ಬಂದರೂ ಒಂದು ಅಧಿಕೃತವಾಗಿ ಜನಸಂಪರ್ಕ ಸಮಯ ಮಾಡೋದು ಒಂದು ಕಡೆ ಆದರೆ, ಆದರೆ ಸಾರ್ವಜನಿಕವಾಗಿ ಯಾವಾಗಾದ್ರೂ ಬಂದಾಗ ಈ ಥರದ್ದು ಜನರಿಗೆ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆನ ಅಟೆಂಡ್ ಮಾಡಬೇಕಾಗಿಲ್ಲ. ಆ ರೀತಿ ಇವತ್ತು ಅಟೆಂಡ್ ಮಾಡ್ತೀನಿ ಕ್ಯಾಶುವಲ್ ಭೇಟಿಯಲ್ಲಿ. ಚನ್ನಪಟ್ಟಣ ಗೆಲ್ತೀವಿ, ಸಂಡೂರು ಗೆಲ್ತೀವಿ, ಸಿಗ್ಗಾವಿನೂ ಸಹ ಗೆಲ್ಲುವಂಥ ಅವಕಾಶ ಇದೆ ಅಂತಾರೆ. ಅದು 50-50 ಇದೆ ಅಂತಾರೆ. ಬಟ್ ಆದರೆ ಹಲವಾರು ರಿಪೋರ್ಟ್ ಪ್ರಕಾರ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮೂವಿ ಸೋಲು ಒಪ್ಪಲಿಲ್ಲ, ಅವರು ಆರ್ಬಿಟಿಕ್ ನೋಡಂಗಂತ ಹೇಳಿದ್ದಾರೆ ಅವರು ತಮಾಷೆ.